ಅಧ್ಯಕ್ಷರೇ, ಈ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಕೊಡೇಕಲ್ ಗ್ರಾಮದ ಸರ್ವೆ ನಂಬರ್ 72ರಲ್ಲಿ 15 ಎಕರೆ 10 ಗುಂಟೆ ಜಮೀನನ್ನು ಕೃಷ್ಣಾ ಭಾಗ್ಯ ಜಲ ನಿಗಮಕ್ಕೆ ಆ ಯೋಜನೆಗೆ ತಗೊಂಡಿದ್ದಾರೆ. ಯೋಜನೆ ತಗೊಂಡು ಅದಕ್ಕೆ ಪರಿಹಾರ ಕೂಡ ಕೊಟ್ಟಿದ್ದಾರೆ. ಪರಿಹಾರ ಕೊಟ್ಟ ಮೇಲೆ ರೆವಿನ್ಯೂ ರೆಕಾರ್ಡ್ಗಳು ಕೂಡ ಕೃಷ್ಣ ಜಲ ನಿಗಮ ಭಾಗ್ಯ ಜಲ ನಿಗಮದ ಹೆಸರಲ್ಲಿ ಆಮೇಲೆ ಏನಾಗಿದೆ ಅಂತಂದ್ರೆ ಕಲಂ 9 ಪಾಣಿ ಅಲ್ಲಿ ಸರ್ಕಾರಿ ಸಂಸ್ಥೆ ಹೆಸರನ್ನು ತಹಸೀಲ್ದಾರರು ಅಲ್ಲಿ ತಹಸೀಲ್ದಾರರು ಅವರ ಸಿಬ್ಬಂದಿಗಳು ಸೇರಿ ಭ್ರಷ್ಟಾಚಾರ ಉದ್ದೇಶದಿಂದ ಖಾಸಗಿ ವ್ಯಕ್ತಿಗಳಾದಂಥ ಬಸಮ್ಮ ಕೋಮ್ ಚನ್ಮಲ್ಲಪ್ಪ ಅದ್ನೂರ ಅನ್ನೋರ ಹೆಸರಿನಲ್ಲಿ ಪಾಣಿ ಚೇಂಜ್ ಮಾಡಿಬಿಟ್ಟು ಹೆಸರು ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಕೃಷ್ಣ ಜಲಭಾಗ್ಯ ನಿಗಮ ಪರಿಹಾರ ತಗೊಂಡು ಈ ತಹಸೀಲ್ದಾರರು ಇವ್ರ ಜೊತೆ ಬಸಮ್ಮ ಅನ್ನೋರ ಜೊತೆ ಸೇರ್ಕೊಂಡು ದುಡ್ಡು ತಗೊಂಡು ಪಾಣಿನೇ ಬದಲಾಯಿಸ್ಬಿಟ್ಟಿದ್ದಾರೆ. ಅವರು ಪರಿಹಾರನೂ ತಗೊಂಡಿದ್ದಾರೆ. ಆಮೇಲೆ ಏನಾಗಿದೆ, ತಹಸೀಲ್ದಾರರಿಗೆ ಆ ಥರ ಚೇಂಜ್ ಮಾಡೋಕ್ಕೂ ಅಧಿಕಾರ ಇಲ್ಲ. ಏನಾದ್ರು ಒಂದು ವೇಳೆ ಮಾಡಿದ್ರೆ ಸರಿಯಾದ ಡಾಕ್ಯುಮೆಂಟ್ಗಳಿದ್ದರೆ ಅಸಿಸ್ಟೆಂಟ್ ಕಮಿಷನರು ಮಾಡಿದ್ರು, ಈ ತಹಸೀಲ್ದಾರರು ಮಾಡಿದ್ದಾರೆ. ಈಗೇನಾಗಿದೆ, ರೆವಿನ್ಯೂ ಇನ್ಸ್ಪೆಕ್ಟರು ಮತ್ತು ಬೇರೆ ಸಿಬ್ಬಂದಿಗಳನ್ನು ವಿಲೇಜ್ ಅಕೌಂಟೆಂಟ್ಗಳನ್ನ ಅವ್ರು ಸಸ್ಪೆಂಡ್ ಮಾಡಿದ್ದಾರೆ. ತಹಸೀಲ್ದಾರ ಮಾಡಿದಾರಲ್ಲ ಅವನು ಸಸ್ಪೆಂಡ್ ಮಾಡಿಲ್ಲ. ಅದಕ್ಕೆ ನೋಡಿ, ಈ ಥರ ಸರ್ಕಾರಿ ಜಮೀನುಗಳನ್ನೇ ಲಪ್ತಾಯಿಸಕ್ಕೆ ಕೊಡ್ಬಿಟ್ಟಿದ್ದಾರೆ 15 ಎಕರೆ 11 ಗುಂಟೆ. ಅದಕ್ಕೆ ಇದು ಇಲ್ಲೀಗಲ್, ಟೋಟಲಿ ಇಲ್ಲೀಗಲ್, ಭ್ರಷ್ಟಾಚಾರ ಮಾಡದೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಆ ತಹಸೀಲ್ದಾರನ ಇವತ್ತಿನವರೆಗೆ ಸಸ್ಪೆಂಡ್ ಮಾಡಿಲ್ಲ. ಕೂಡಲೇ ಅವನು ಸಸ್ಪೆಂಡ್ ಮಾಡಿ ಇದು ಏನು ಕೃಷ್ಣ ಭಾಗ್ಯ ಜಲ ನಿಗಮಕ್ಕೆ ಹೋಗಬೇಕು, ಅವರಿಗೆ ಸಲ್ಲಬೇಕು. ಅವ್ರ ಸ್ವಾದಿಂದಲೇ ಇದೆ, ಹೆಸರು ಮಾತ್ರ ಚೇಂಜ್ ಮಾಡಿಬಿಟ್ಟಿದ್ದಾರೆ ಪಾಣಿನಲ್ಲಿ. ಕೂಡಲೇ ತಹಸೀಲ್ದಾರರ ಮೇಲೆ ಕ್ರಮ ತಗೋಬೇಕು. ಕೃಷ್ಣ ಜಲಭಾಗ್ಯ ನಿಗಮದ ಹೆಸರು ಅದು ಅವರ ಹೆಸರಿನಲ್ಲಿ ಬರಬೇಕು ಪಾಣಿ ರೆವಿನ್ಯೂ ರೆಕಾರ್ಡ್ಗಳಲ್ಲಿ ಅಂತೇಳಿ ನಾನು ಸರ್ಕಾರದ ಗಮನ ಸೆಳೀತೇನೆ, ಒತ್ತಾಯ ಮಾಡ್ತೇನೆ. ನಾನು ಸಭಾಧ್ಯಕ್ಷರ, ಈ ವಿಷಯ ನನ್ನ ಗಮನಕ್ಕೆ ಬಂದಿರಲಿಲ್ಲ, ಈಗಲೇ ಬಂತು. ಈ ಲ್ಯಾಂಡ್ ಅಕ್ವಿಷನ್ ಮಾಡ್ತಕ್ಕಂಥದ್ದು ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡ್ತಾರೆ, ಅಸಿಸ್ಟೆಂಟ್ ಕಮಿಷನರು ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಆಗಿರ್ತಾರೆ. ಹಾಗೇನಾದರೂ ಆಗಿದ್ದರೆ ಖಂಡಿತವಾಗಿಯೂ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ತಹಸೀಲ್ದಾರೇ ಆಗಿರ್ಬೋದು, ಕೆಳಗಿನ ನೌಕರರೇ ಆಗಿರ್ಬೋದು, ಖಂಡಿತವಾಗಿಯೂ ಕ್ರಮ ತಗೊಳ್ಳೋಣ. ಅವ್ರನ್ನ ಸಸ್ಪೆಂಡ್ ಕೂಡ ಮಾಡಲಿಕ್ಕೆ ಸರ್ಕಾರದಿಂದ ಸೂಚನೆಯನ್ನು ಕೊಡ್ತೀವಿ. ಆದರೆ ಇದು ಈಗ ತಾವು ನಮ್ಮ ಗಮನ ಸೆಳೆದಿದ್ದೀರಿ, ಇದನ್ನು ವರದಿ ತರಿಸಿ ನಾನು ಕಾರ್ಜೋಳ ಅವರೇ, ಇಟ್ ಇಸ್ ಎ ಫ್ಯಾಕ್ಟ್, ಡಾಕ್ಯುಮೆಂಟು ತಿದ್ದುಬಿಟ್ಟಿದ್ದಾರೆ. ಆ ಬಸಮ್ಮನ ದುಡ್ಡು ತಗೊಂಡು ಅವನು ತಹಸೀಲ್ದಾರ ತಿದ್ದುಬಿಟ್ಟಿದ್ದಾನೆ. ವಾಟ್ ಪವರ್ ಈ ಹ್ಯಾಸ್, ಡಾಕ್ಯುಮೆಂಟ್ ತಿದ್ದಕ್ಕೆ ಇವ್ರಿಗೆ ಅಧಿಕಾರ ಎಲ್ಲಿದೆ? ಸರ್, ರೆವಿನ್ಯೂ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡ್ಬಿಟ್ರೆ ಆಗತ್ತಾ? ಲ್ಯಾಂಡ್ ಅಕ್ವಿಷನ್ ಆದದ್ದನ್ನ ಸರ್, ಈಗ ನಿಮ್ ಜಮೀನು ಈಗ ನಿಮ್ ಸ್ವಾಧೀನದಲ್ಲಿದೆ, ನಿಮ್ ಜಮೀನ್ ಸ್ವಾಧೀನದಲ್ಲಿರ್ತಕ್ಕಂತ ಡಾಕ್ಯುಮೆಂಟ್ ತಿದ್ದುಬಿಟ್ಟಿದ್ದಾರೆ. ಸರ್, ಲ್ಯಾಂಡ್ ಅಕ್ವಿಷನ್ ಆದದ್ದನ್ನ ಕಂದಾಯ ಇಲಾಖೆ ಕಾಗದ ಪತ್ರಗಳನ್ನ ಬದಲಾವಣೆ ಮಾಡಿ, ಹೆಸರು ಬದಲಾವಣೆ ಮಾಡಿ, ಬೋಗಸ್ ಈಗ ಕಂಪನ್ಸೇಷನ್ ತಗೊಂಡಿದ್ರಂದ್ರೆ ಅವರು ಅಪರಾಧಿಗಳಾಗ್ತಾರೆ, ಮಾಡಿಕೊಟ್ಟವ್ರು ಅಪರಾಧಿಗಳಾಗ್ತಾರೆ, ಇಬ್ಬರ ಮೇಲೂ ಕ್ರಮ ತಗೊಳ್ಳಿಕ್ಕೆ ಇದು ಮಾಡ್ತೀವಿ. ಮತ್ತು ಈ ಹಣನ ರಿಕವರಿ ಮಾಡ್ಲಿಕ್ಕೆ ಕೂಡ ಆಕ್ಷನ್ ತಗೊಳ್ಳಿಕ್ಕೆ ನಾನು ಸಂಬಂಧಪಟ್ಟಂತ ಡಿ ಸಿಗೆ ಹೇಳ್ತೇನೆ. ಓಕೆ, ಕೌಜಲ್ಗೆ ಪರಿಹಾರ, ಭೂ ಸ್ವಾಧೀನ ಹಣ ಮಾಡಿ ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಅಲ್ಲ, ಕ್ರಿಮಿನಲ್ ಕೇಸ್ ಹಾಕೋನು ಹಣ ವಸೂಲು ಮಾಡ್ಲಿಕ್ಕೂ ಕ್ರಮ. ಜಮೀನು ಈಗ ಸಿದ್ದರಾಮಯ್ಯನವರು ನೀವ್ ಹೇಳಿದ್ದೆಲ್ಲ ಒಪ್ಪಿಕೊಂಡಿದ್ದಾರೆ, ಅವರು ನೀವ್ ಹೇಳಿದ್ದೆಲ್ಲ ಒಪ್ಪಿಕೊಂಡ್ರು. ಒಪ್ಪಿಕೊಂಡಿದ್ದೀನಿ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನನ್ನ ಹತ್ರ ಇಲ್ಲ. ಕೂಡ್ಲೇ ಯಾದಗಿರಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟು ಕೊಡೇಕಲ್ ವಿಲೇಜ್ ಅಕೌಂಟೆಂಟ್ ನಿಂದ ಹಿಡಿದು
ಯಾರು ಇದರಲ್ಲಿ ಭಾಗವಹಿ ಸಸ್ಪೆನ್ಷನ್ ಮಾಡೋಣ, ಕ್ರಿಮಿನಲ್ ಕೇಸ್ ಕೌಜಲ್ಗಿ ಸರ್ ಬನ್ನ ಸಭಾಧ್ಯಕ್ಷರ ತಮ್ಮ ಗಮನಕ್ಕೆ ತರ್ತೇನೆ ಒಂದು ವಿಷಯ. ನೀವು ಇಲ್ಲಿ ಇದರ ಹೊರತುಪಡಿಸಿ ನಾವು